ವೆಲ್ಕಮ್ ಬ್ಯಾಕ್. ಹೈ ವೋಲ್ಟೇಜ್ ಕ್ಷೇತ್ರಗಳ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಮೊದಲ ಹಂತದ ಮತದಾನದ ಬಳಿಕ ನಿನ್ನೆ ಏನೆಲ್ಲ ರಿಸಲ್ಟ್ ಬರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಎಷ್ಟೆಷ್ಟು ವೋಟಿಂಗ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಮತದಾನ ಆಗಿದೆ, ಸ್ಪೆಷಲಿ ಮಂಡ್ಯ ಲೋಕಸಭಾ ಕ್ಷೇತ್ರ, ಹಾಸನ ಲೋಕಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಡಿ ಸಿಎಂ. ಸ್ಥಳೀಯ ನಾಯಕರ ಸಪೋರ್ಟ್ ಸಿಕ್ಕಿದೆಯೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫೈ ಮಾಡುವಂತ ಪ್ರಯತ್ನ ಇದು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಎಲೆಕ್ಷನ್ ಮುಗಿದ ಬಳಿಕ ಡಿ ಕೆ ಶಿವಕುಮಾರ್ ಅವರು ನಾಯಕರಿಂದ ರಿಪೋರ್ಟ್ ಪಡ್ಕೊಂಡು ಫುಲ್ ಖುಷಿ ಪಡ್ತಾ ಇದ್ದಾರಂತೆ, ಹಾಗಾದ್ರೆ ಆ ರಿಪೋರ್ಟಲ್ಲಿ, ಆ ರಿಪೋರ್ಟ್ ಕಾರ್ಡ್ ಅಲ್ಲಿ ಅಂಥದ್ದೇನಿದೆ? ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಸಹಿತ ಹಳೆ ಮೈಸೂರು ಭಾಗದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರ್ತಕ್ಕಂಥ ಹೈ ವೋಲ್ಟೇಜ್ ಕ್ಷೇತ್ರಗಳ ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಸ್ಥಳೀಯ ನಾಯಕರು ಮತ್ತು ಆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಸಕರ ಜೊತೆನೂ ಕೂಡ ದೂರವಾಣಿ ಮುಖಾಂತರ ಮಾಹಿತಿಯನ್ನು ತರಿಸ್ಕೊಳ್ಳೋದ್ರ ಜೊತೆಗೆ ಯಾವ ರೀತಿಯ ಮತದಾನ ಆಗಿದೆ ಅಂದರೆ, ಕಳೆದ ಬಾರಿ ನಡೆದಂಥ ಲೋಕಸಭೆ ಚುನಾವಣೆಗೂ ಈ ಬಾರಿ ಲೋಕಸಭೆ ಚುನಾವಣೆಗೂ ಕೂಡ 1% ಮತದಾನದ ಏರಿಕೆ ಆಗಿರ್ತಕ್ಕಂಥ ವಿಚಾರ ಕುರಿತಂತೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಅಲ್ಲಿನ ಸ್ಥಳೀಯ ನಾಯಕರಿಂದನೂ ಕೂಡ KPCC ಅಧ್ಯಕ್ಷರಿಗೆ ಸೂಕ್ತವಾದಂಥ ಮಾಹಿತಿಯನ್ನು ರವಾನೆ ಮಾಡಿದ್ದು, ಸದ್ಯ ಈ ಬಾರಿ ಕಾಂಗ್ರೆಸ್ ಪರವಾಗಿ ಕೂಡ ಮತದಾರರು ಸ್ಪಂದಿಸಿದ್ದಾರೆ. ಅಂದರೆ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಿರ್ಬೋದು, ಜಂಟಿ ಪ್ರಚಾರ ಇರ್ಬೋದು, ಕಾಂಗ್ರೆಸ್ಗೆ ಹಿಂದುಳಿದ ಮತಗಳು ಮತ್ತು ಅಲ್ಪಸಂಖ್ಯಾತರ ಮತಗಳು ಕೂಡ ಸಾಲಿಡ್ ಆಗಿರ್ತಕ್ಕಂಥ ವಿಚಾರವನ್ನು ನೀಡಿದ್ದು, ಸದ್ಯ ಈ ಬಾರಿ 14 ಲೋಕಸಭಾ ಕ್ಷೇತ್ರ, ಅದರಲ್ಲೂ ಮಂಡ್ಯ, ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಅತ್ಯಧಿಕ ಮತಗಳನ್ನು ಗಳಿಸಲಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಸದ್ಯ ಈ ಮಾಹಿತಿಯನ್ನು ಈಗ ಅಲ್ಲಿಯ ಸ್ಥಳೀಯ ನಾಯಕರು ಮತ್ತು ಶಾಸಕರು ನೀಡಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಇದೇ ಸ್ಟ್ರಾಟಜಿಯನ್ನು ರೂಪಿಸಲಿಕ್ಕೆ ಈಗ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು ಸಭಾ. ಥ್ಯಾಂಕ್ ಯು ಶಿವಪ್ರಸಾದ್. ಡಿ ಕೆ ಶಿವಕುಮಾರ್ ಅವರು ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ರಿಪೋರ್ಟ್ ಕಾರ್ಡನ್ನು ನಿನ್ನೆ ಅವರವರ ನಾಯಕರಿಂದ ಪಡ್ಕೊಂಡಿದ್ದಾರಂತೆ. ಸೊ ಒಂದಿಷ್ಟು ಸಮಾಧಾನಕರ ರಿಪೋರ್ಟನ್ನು ಸ್ಥಳೀಯ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ. ಅಂದರೆ ಗೆಲುವಿನ ವಾತಾವರಣ ಇದೆ, ಎಷ್ಟು ಪ್ರಮಾಣ ವೋಟಿಂಗ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದಾರೆ. ಶೇಕಡವಾರು ಮತದಾನದ ಜೊತೆಗೆ ಪ್ರತಿ ಕ್ಷೇತ್ರಗಳ, ಪ್ರತಿ ಗ್ರಾಮಗಳ ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರಗಳ ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಕಲೆ ಹಾಕಿದ್ದಾರೆ. ಸ್ಥಳೀಯ ನಾಯಕರಿಂದ ಮತದಾನದ ವಿವರವನ್ನು ಡಿ ಸಿಎಂ ಪಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.